ಮರದಿಂದ ಎಲೆ ಬಿದ್ದರೆ ಅದು ಮುಂದೆ ಒಂದು ಗೊಬ್ಬರವಾಗುತ್ತೆ, ಇಲ್ಲ ಒಲೆಯ ಉರುವಲಾಗುತ್ತೆ. ಆದ್ರೆ ಅದರಲ್ಲೂ ಕೂಡ ಕಲೆ ಅರಳುತ್ತೆ ಅಂದ್ರೆ ಆಶ್ಚರ್ಯ ಮೂಡುತ್ತೆ ಅಲ್ವಾ? ಆದ್ರೆ ಈ ಕಲಾವಿದ ವಿಶೇಷತೆನೆ ಅದು. ಬಿದ್ದು ಹಾಳಾಗಿ ಹೋಗುವ ಎಲೆಗಳಲ್ಲಿ ಚಿತ್ರ ಚಿತ್ತಾರ ಬಿಡಿಸುವುದು ಈ ಕಲಾವಿದನ ಎಕ್ಸ್ಪರ್ಟ್ ಅಂತಾನೆ ಹೇಳಬಹುದು. ಆ ಕಲಾವಿದ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಹಸಿರು ಹಸಿರಾಗಿರುವ ಎಲೆಗಳಲ್ಲಿ ಮೂಡಿರುವ ಆಕೃತಿಗಳಿವು. ಸಾಮಾನ್ಯವಾಗಿ ಗಮನಿಸಿದ್ರೆ ಕಾಣಿಸದೆ ಎಲೆಯ ಚಿತ್ತಾರದ ಹಿಂದೆ ಖಾಲಿ ಕಾಗದ ಇಲ್ಲ ಆಗಸಕ್ಕೆ ಹಿಡಿದ್ರೆ ಚಿತ್ತಾರ ಕಾಣಿಸುತ್ತೆ. ಬರೀ ಕೈಯಿಂದ ಕಟ್ಟರ್ ಬಳಸಿ ಕಲೆ ಅರಳಿಸುವ ಈ ಕಲಾವಿದ ಇರುವುದು ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿ. ಸಾಲಿಗ್ರಾಮದ ನಿವಾಸಿ ಅಕ್ಷಯ್ ದೇವಾಡಿಕ ಈ ವಿನೂತನ ಕಲೆಯ ಸರದಾರ ಅಂದ್ರೆ ತಪ್ಪಾಗಲಾರದು. ತನ್ನ ಮನಸ್ಸಿಗೆ ಬಂದ ಚಿತ್ರವನ್ನ ಎಲೆಯ ಮೇಲೆ ಪೆನ್ಸಿಲ್ ನಲ್ಲಿ ಬರೆದುಕೊಳ್ಳುವ ಅಕ್ಷಯ್ ಕರಾಮತ್ತು ಇರುವುದು ಕಟ್ಟರ್ ನಲ್ಲಿ ಕಟ್ ಮಾಡುವುದರಲ್ಲಿ. ಒಂದು ಚಿತ್ರ ಬಿಡಿಸಲು ಸುಮಾರು 1 ಗಂಟೆ ತೆಗೆದುಕೊಳ್ಳುವ ಈತನ ಲೀಫ್ ಆರ್ಟ್ ಈ ಸಾಮಾಜಿಕ ಜಾಲತಾಣದಲ್ಲಿ ಯುವ ಜನರಲ್ಲಿ ಕ್ರೇಜ್ ಹೆಚ್ಚಿಸಿದೆ. ಹೀಗೆ ನೋಡಿ, ಮಾಡಿದ ಪ್ರಯೋಗ ಯಶಸ್ವಿಯಾಗಿದ್ದು ಕೂಡ ಸಾಮಾಜಿಕ ಜಾಲತಾಣದಲ್ಲೇ ಎನ್ನುತ್ತಾರೆ ಅಕ್ಷಯ್. ಈ ಲೀಫ್ ಆರ್ಟ್ ಅನ್ನ ನಾನು ಯಾವುದು ಕಾಂಪಿಟೇಷನ್ ಗೋಸ್ಕರ ಅಥವಾ ಬೇರೆ ಉದ್ದೇಶದಿಂದ ಮಾಡಿದ್ದಲ್ಲ, ಅದು ನನ್ನ ಖುಷಿಗೆ ಅಂತ ಮಾಡಿದ್ದು. ಆಮೇಲೆ ನನ್ನ ಈ ಲೀಫ್ ಆರ್ಟ್ ನೋಡಿ ಬೇರೆಯವರು ಸಹ ಈ ಆಟಲ್ಲಿ ಈ ಆಟನ್ನು ಕಲಿತು ಆಮೇಲೆ ಅದನ್ನು ಇನ್ನೂ ಬೇರೆ ಲೆವೆಲ್ಗೆ ತಗೊಂಡು ಹೋದರೆ ಅದು ನನಗೆ ಖುಷಿ ಕೊಡ್ತದೆ. ಆಮೇಲೆ ಉಡುಪಿಯ MGM ಕಾಲೇಜಿನಲ್ಲಿ ಓದುತ್ತಿರುವ ಅಕ್ಷಯ್ 2008 ಒಮ್ಮೆ ಹೀಗೆ ಪ್ರಯೋಗಾತ್ಮಕವಾಗಿ ದಾಸವಾಳದ ಎಲೆಯಲ್ಲಿ ಚಿತ್ರ ಬಿಡಿಸಿ ಕಟ್ಟರ್ ಮೂಲಕ ಲೀಫ್ ಆರ್ಟ್ ಟ್ರೈ ಮಾಡಿದ್ರು. ಪ್ರಥಮವಾಗಿ ಗಣೇಶನ ವಿಗ್ರಹದ ಚಿತ್ರ ಕೆತ್ತಿದ್ದ ಹಿನ್ನೆಲೆಯಲ್ಲಿ 2019 ಗಣೇಶ ಚತುರ್ಥಿಯಂದು ವರ್ಷದ ಹಿಂದೆ ಬಿಡಿಸಿದ್ದ ಗಣೇಶನ ಚಿತ್ತಾರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ಗೆ ಉತ್ತಮ ಪ್ರೋತ್ಸಾಹ ಬಂದ ಹಿನ್ನೆಲೆಯಲ್ಲಿ ಅದೇ ಕಲೆ ಕುರಿತು ಮತ್ತಷ್ಟು ಮಾಹಿತಿ ಪಡೆದು ಅನೇಕ ಕಲಾಕೃತಿಗಳನ್ನು ಸೃಷ್ಟಿಸಿದ್ದಾರೆ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.